ನಿರ್ಮಾಣ ಹಂತದ ಶಾಲಾ ಕಟ್ಟಡ ಕುಸಿದು ಇಬ್ಬರು ಕಾರ್ಮಿಕರು ಮೃತಪಟ್ಟು 20 ಜನ ಗಂಭೀರವಾಗಿ ಗಾಯಗೊಂಡ ಘಟನೆ ಬೆಂಗಳೂರು ಹೊರವಲಯದ ಅನೇಕಲ್ ತಾಲೂಕಿನ ಬ್ಯಾಡರಹಳ್ಳಿಯಲ್ಲಿ ನಡೆದಿದೆ. ಪಶ್ಚಿಮ ಬಂಗಾಳ ಮೂಲದ ವಿಶ್ವಾಸ್ ಮತ್ತು ಆದಿಲ್ ಮೃತಪಟ್ಟ ದುರ್ದೈವಿಗಳು. ಇನ್ನು ಗಂಭೀರವಾಗಿ ಗಾಯಗೊಂಡವರನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಕೆಲ ಗಾಯಾಳು ಕಾರ್ಮಿಕರನ್ನ ಆನೇಕಲ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಅವರಲ್ಲಿ ಕೆಲವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ತಿಳಿದು ಬಂದಿದೆ. ಎರಡನೇ ಅಂತಸ್ತಿನ ನಿರ್ಮಾಣದ ವೇಳೆ ಕಟ್ಟಡ ಕುಸಿದಿದೆ. ಸ್ಥಳಕ್ಕೆ ಆನೇಕಲ್ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿದ್ದು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಡಿಕೆ ಸುರೇಶ್ ಮತ್ತು ಶಾಸಕ ಶಿವಣ್ಣ, ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ, ಅಡಿಷನಲ್ ಎಸ್ಪಿ ಪುರುಷೋತ್ತಮ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಇದೇ ವೇಳೆ ಡಿಕೆ ಸುರೇಶ್ ಮಾತನಾಡಿ, ಸೆಂಟ್ ಆಗ್ನೇಸ್ ಶಾಲೆಯ ಕಟ್ಟಡ ನಿರ್ಮಾಣ ಆಗ್ತಾ ಇತ್ತು, ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಕುಸಿತವಾಗಿದೆ. ಇಬ್ಬರು ಸಾವನ್ನಪ್ಪಿದ್ದು ಇಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆಕಸ್ಮಿಕ ಹಾಗೂ ಬೇಜವಾಬ್ದಾರಿ ಎನ್ನುವುದು ತನಿಖೆ ಆಗ್ತಾ ಇದೆ. ಗಾಯಗೊಂಡವರಿಗೆ ತುರ್ತು ಚಿಕಿತ್ಸೆ ನೀಡಲಾಗ್ತಾ ಇದೆ. ಖಾಸಗಿ ಶಾಲೆಯವರ ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ದಾಖಲಾತಿ ಪಡೆಯಬೇಕಿತ್ತು, ಕಾರ್ಮಿಕ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸುತ್ತೇನೆ ಅಂತ ಡಿಕೆ ಸುರೇಶ್ ತಿಳಿಸಿದರು. ಒಂದು ವಿಲೇಜ್ಗೆ ಸೇರುವಂಥ ಒಂದು ಪ್ರದೇಶ ತಳಿ ರೋಡ್ ಇದು. ಇಲ್ಲಿ ಒಂದು ಸುಮಾರು 8 ಗಂಟೆ ಸಮಯದಲ್ಲಿ ಇದು ಸೆಂಟ್ ಆನ್ಸ್ ಒಂದು ಸಂಸ್ಥೆಗೆ ಸೇರಿದ ಒಂದು ಸ್ಕೂಲ್ ಬಿಲ್ಡಿಂಗು, ಇದರದ್ದು 2ನೇ ಫ್ಲೋರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಇವತ್ತು 7 ಗಂಟೆ ಸುಮಾರಿಗೆ ಒಂದು 20-25 ಜನ ಕಾರ್ಮಿಕರು ಒಂದು ಸೆಂಟ್ರಿಂಗ್ ಪ್ಲೇಟ್ಸನ್ನು ಎಲ್ಲ ಜೋಡಿಸಿ ಅದ್ರ ಮೇಲೆ ಕಾಂಕ್ರೀಟನ್ನು ಹಾಕ್ತಾ ಇರುವಾಗ ಅಚಾನಕ್ಕಾಗಿ ಇದು ಕಾಂಕ್ರೀಟ್ ಎಲ್ಲ ಕುಸಿದು ಕೆಳಗೆ ಇದ್ದ ಇಬ್ಬರು ವೆಸ್ಟ್ ಬೆಂಗಾಲ್ಗೆ ಸೇರಿದವರು ಇಬ್ಬರು ಡೆತ್ ಆಗಿದ್ದಾರೆ. ಅದರ ಜೊತೆಗೆ ಇನ್ನೂ 13 ಜನ ಒಟ್ಟು ಈ ಒಂದು ಘಟನೆಯಲ್ಲಿ ಗಾಯಗೊಂಡಿದ್ದಾರೆ. ಅವರನ್ನೆಲ್ಲ ನಾವು ಈಗಾಗಲೇ ಆನೇಕಲ್ ಆಸ್ಪತ್ರೆಗೆ ಸೇರಿಸಲಾಗಿದೆ. ಇಬ್ಬರು ಏನು ಗಾಯಾಳುಗಳು ಸ್ವಲ್ಪ ಗಂಭೀರ ಸ್ವರೂಪದ ಗಾಯ ಇದೆ, ಅವರನ್ನು ನಾವು ಈಗಾಗಲೇ ನಿಮ್ಯಾನ್ಸ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಅವರ ಒಂದು ಆರೋಗ್ಯದ ಸ್ಥಿತಿಯ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ. ಸರ್, ಯಾವ ಸಂಸ್ಥೆ ಸೇರಿದಂತೆ? ಇದು ಸೆಂಟ್ ಆನ್ಸ್ ಸಂಸ್ಥೆಗೆ ಸೇರಿದ ಒಂದು ಸ್ಕೂಲ್ ಇದು. ಈ ಸ್ಕೂಲನ್ನು ಪ್ರತಾಪ್ ಡೆವಲಪರ್ಸ್ ಅಂತೇಳಿ ಹೊಸಪೇಟೆಗೆ ಸೇರಿದ ಒಂದು ಡೆವಲಪರ್ಸು ಇದನ್ನು ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಒಂದು ಕಾಂಟ್ರಾಕ್ಟನ್ನು ತೆಗೆದುಕೊಂಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಇದು ಪೋರ್ಟಿಕೋ ಕೆಲಸ ಏನು ಮಾಡ್ತಾಯಿದ್ರು. ಇದು ಲೆಂತ್ ಇದೆ, 2 ಫ್ಲೋರ್ ಲೆಂತದ ಒಂದು ಕೆಲಸ. ಆ ಒಂದು ಕೆಲಸ ನಡೆಯುವ ಸಮಯದಲ್ಲಿ ವೈರಸನ್ನು ಏನು ಇದನ್ನು ಕಬ್ಬಿಣದ ಸರಳುಗಳನ್ನು ಏನು ಹಾಕಿದ್ದಾರೆ ಅದು ಗಟ್ಟಿಯಾಗಿ ಹಾಕ್ತಾ ಇದ್ದಿದ್ದರಿಂದ ಈ ಒಂದು ಬೆಂಡಾಗಿ ಮೇಲೆ ಏನು ಕಾಂಕ್ರೀಟ್ ಹಾಕಿದ್ದಾರೆ ಅದು ಎಲ್ಲ ಅಚಾನಕ್ಕಾಗಿ ಕುಸಿದು ಬಿದ್ದಿದ್ದು ಒಂದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಇದರದ್ದು ನಾವು ಪ್ರಕರಣವನ್ನು ದಾಖಲಿಸಿಕೊಂಡು ಹೆಚ್ಚಿನ ತನಿಖೆಯನ್ನು ಮಾಡ್ತೀವಿ. ಯಾರು ಸರ್ ಕಾಂಟ್ರಾಕ್ಟರ್? ಯಾರು ಸರ್ ಯಾರಾದರೂ ಸುರಕ್ಷತೆಗೆ ಯಾರಾದರೂ ಕ್ರಮ ಕೈಗೊಂಡಿದ್ದೀವಿ? ಅದನ್ನೇ ಈಗ ನಾವು ತನಿಖೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಇದು ಒಂದು ನಿರ್ಲಕ್ಷ್ಯತನ ಕಂಡು ಬರ್ತಾ ಇದೆ. ಏನು ಇದು ಸರಳಗಳನ್ನು ಸರಿಯಾಗಿ ಜೋಡಿಸದೇ ಇರುವುದು ಮತ್ತು ಈ ಒಂದು ಲೆಂತ್ಗೆ ಸರಿಯಾದ ಸೇಫ್ಟಿ ಮೇಜರ್ಸನ್ನು ಯಾವುದೂ ತೆಗೆದುಕೊಂಡಿರೋದಿಲ್ಲ. ಹೀಗಾಗಿ ಪಾಪ ಹೊರ ರಾಜ್ಯದಿಂದ ಬಂದು ಕಾರ್ಮಿಕರು ಈ ಒಂದು ದುರ್ಘಟನೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಾವು ತನಿಖೆಯಲ್ಲಿ ಇದರ ಹಿನ್ನೆಲೆ ಯಾರ್ದಿದೆ ಮತ್ತು ಯಾರ್ದು ಒಂದು ನಿರ್ಲಕ್ಷ್ಯತನದಿಂದ ಈ ಒಂದು ಘಟನೆ ಜರುಗಿದೆ ಎನ್ನುವುದ್ರ ಬಗ್ಗೆ ನಾವು ತನಿಖೆ ಮಾಡಿ ಸಂಬಂಧಪಟ್ಟವ್ರ ಮೇಲೆ ಸೂಕ್ತ ಕ್ರಮ. ಸರ್, ಮೃತಪಟ್ಟವರು ಯಾವ ರಾಜ್ಯದವರು? ಮೃತಪಟ್ಟವರು ಇಬ್ಬರು ವೆಸ್ಟ್ ಬೆಂಗಾಲ್ ಗ್ರಾಮದವರು, ವೆಸ್ಟ್ ಬೆಂಗಾಲ್ ರಾಜ್ಯದವರು. ಒಬ್ಬರು ಮಿನಾಲ್ ವಿಶ್ವಾಸ್ ಅಂತೇಳಿ 43 ವರ್ಷ, ಇನ್ನೊಬ್ಬರು ಆದಿಲ್ ಅಂತೇಳಿ 31 ವರ್ಷ. ಸರ್, ಎಷ್ಟು ಜನ ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ಒಟ್ಟು ಒಂದು 25 ಜನ ಕೆಲಸ ಮಾಡ್ತಾಯಿದ್ರು. ಕೆಲವರು ಹೊರಗಡೆ ನಿಂತ್ಕೊಂಡಿದ್ರು, ಎಲೆಕ್ಟ್ರಿಷಿಯನ್ ಕೆಲಸದವರು. ಇನ್ನು ಒಂದು 15 ಜನ ಇದು ಮೇಲೆ ನಿಂತ್ಕೊಂಡು ಅದರ ಮೇಲೆ ಕಾಂಕ್ರೀಟನ್ನು ಹಾಕ್ತಾಯಿದ್ರು. ಅವ್ರಿಗೆ ಹೆಲ್ಪರ್ಸ್ ಆಗಿ ಒಂದು 5 ಜನ ಕೆಳಗಡೆ ಇದ್ದರು. ಸೊ ಸದ್ಯಕ್ಕೆ ಎಷ್ಟು ಮಾಹಿತಿ ಇದೆ, ಇನ್ನಷ್ಟು ಮಾಹಿತಿಯನ್ನು ನಾವು ಅವರೇನು ಇಂಜೂರ್ಡ್ ಇದ್ದಾರೆ ಅವರನ್ನು ವಿಚಾರಿಸಿ ಪಡಬೇಕು. ಅಂದರೆ ಕೆಳಗಡೆ ಯಾರು ಇಲ್ಲ ಸರ್? ಈಗ ಅವಶೇಷಗಳಿಗೆ ಇಲ್ಲ, ಈಗಾಗಲೇ ಅವಶೇಷಗಳನ್ನು ಎಲ್ಲ ಡೆಬ್ರಿಸ್ ರಿಮೂವ್ ಮಾಡಲಾಗಿದೆ. ಹೀಗಾಗಿ ಒಳಗಡೆ ಇನ್ನು ಯಾರು ಸಿಕ್ಕಾಕೊಂಡಿರೋ ಸಾಧ್ಯತೆ ಇಲ್ಲ. ಆದರೂ ಸಹಿತ ನಮ್ಮ ಫೈರ್ ಡಿಪಾರ್ಟ್ಮೆಂಟ್ನವರು ಇದ್ದಾರೆ, ಅವರು ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಉಸಿರಾಗಿ ಎಲ್ಲ ನಾಳೆ ಒಡೆದು ತೆಗೆದು ಬರ್ತೀವಿ.
उसके बाद पूरा एकदम पूरा ऐसे दब गया ऐसा सब पूरा आदमी नीचे गिर गया। कितना दिन हो गया बिल्डिंग का कंस्ट्रक्शन? सर उतना तो मालूम नहीं सर, हम तो नया नया आया था, अभी 15-20 दिन रोज हो रहा है हमारा। कितना जन का डैमेज? कितना जन का डैमेज बड़ी सर? अरुण ऐसे काम कर रहा तो ऊपर गया, ढलाई हुआ था तो ऐसे पट्टी हो गई। कितना दिन काम करेगा? काम तो कितना दिन होगा, अभी हो गए 3-4 महीने तो होता होगा। गांव किधर हो? गांव रांची है, झारखंड रांची। वरदी आनंद कुमार के 99 कन्नड़ा न्यूज चैनल आनेकल।